శ్రీరామ్ నమస్కార బన్ని అలా దీకుజ్జే ఈ వర్ష ధారాళ ఆయ్దప్ప ಹೇಳಿದೆ ಎಲ್ಲ ಎಂತರ ಮೇಲಾನವು ಕೊದಿಲು ಗಸಿಯು ಪೋಡಿ ಎಲ್ಲ ಆತು ನಾ ಊಟಕ್ಕೆ ರುಚಿಯ ಎಕರೆ ದೀಗುಜೆ ತಂದು ಹುಳಿವೆಂದಿ ದೀಗುಜೆ ಹುಳಿವೆಂದಿ ಪೊಡಿಯೋದು ಇಲ್ಲ ಅಲ್ಲಪ್ಪ ಮೊಬೈಲ್ ಇಲ್ಲೆಲ್ಲ ನೋಡೋಕೆ 250 ರೂಪಾಯಿ 300 ರೂಪಾಯಿ ಇದ್ದು ದೀಗುಜ್ಜೆಗಳು ಹೇಳಿದವು ಹಾಗೊಂದು 10 ದೀಗುಜ್ಜೆ ಒಳ್ಳೆ ದೊಡ್ಡ ದೊಡ್ಡದು ಕೈಗೆತ್ತಿಕೊಂಡು ಏನಿದೆ ಹತ್ತಿ ಕೊಯ್ದು ಅಂಗಡಿಗೆ ಕೊಂಡದೆ ಅಂಗಡಿಗೆ ಒಳ್ಳೆದಪ್ಪಗ ಅಲ್ಲೇಳದೇನು ಬಟ್ರೆ ದೀಗುಜಯ ಕೊಯ್ತದ್ದೋ ಬಿದ್ದದ್ದೋ ಹೇಳಿತ್ತು ಅಲ್ಲ ಗೆಲ್ಲನ್ನ ಹೀಗೆ ನಿಮ್ಮ ಅಂಗಡಿಗೆ ಬಗ್ಗಿಸಿದ್ದೋಳಿ ಹೇಳುತ್ತೇಳಿ ಅಷ್ಟು ಪಿಸಿರು ಬಂತು ನನಗೆ ಬೇಕಾ ಬೇಡದೆಲ್ಲ ಹೇಳಕ್ಕದ್ದು ಅದು ಕೊಡೋದು 180 ರೂಪಾಯಿಗೆ ಏನು ಸೇರಿಲ್ಲ ಈಗ ಏನು ಹೋಗುದಿಲ್ಲ ಹೇಳಿತ್ತು ಎಷ್ಟು ನಾವು ಕೊಡೋದು 25 20 ರೂಪಾಯಿ ಕೊಂಡೋಯಿಕ್ಕೆ ಒಂದು ಚೂರು ಕೂಡ ಹಾಳಾಗಿಲ್ಲಪ್ಪ ಒಂದು ಸಸಾರ ನೋಡಿ ಇದು ಮೇಳ ಬಂದಿದೆ ಇದು ಮೊನ್ನೆ ಕೊಯ್ದದ್ದು ಅಂತ ಕೊಯ್ದು ಅಂಬಗ ತಕ್ಕೊಂಡು ಹೋದಷ್ಟೇ ಆಗ ಕೊಯ್ದು ಕೊಂಡಪ್ಪಲಿಲ್ಲಪ್ಪ ಒಂದು ಜನ ಬೇಕು ಅಲ್ಲಿ ಹೇಳಿತೊಳಿ ಕೊಂಡೋದ್ದು ಎಂದ ನೆರೆಕರಪ್ಪ ಮಾತ್ರ ಹೇಳ್ತಾರೆ ಒಂದು 10 20 ದೀಗುಜಿದ್ದರೆ ತಕ್ಕೊಂಡು ಬರ್ಬೇಕು ಅಲ್ಲಿ ಅವನತ್ತ ರೀತಿದ್ದಿಲ್ಲ ಹೇಳಿ ಹಾಗೆ ಅಣ್ಣನ ಮನೇಲಿ ಇದ್ದಾದ್ರ ಹೋಪಗ ಒಯ್ಕೊಂಡೋದ್ದು ಕೊಯ್ದು ಕೊಡ್ತೀಯ ಗಣೇಶ ಅಲ್ಲಿ ಅಪ್ಪ ಕೊಯ್ದು ಕೊಟ್ಟ ಕೊಡಿ ಕೊಯ್ದು ಕೊಟ್ಟೆ ಕೊಂಡೋಯ್ಕ ಹಂಗ ಹೋಪಲ ಬರ್ತದೆ ನೀನೇ ಕೊಂಡೋಗಿ ಕೊಟ್ಟಿಕ್ಕೂಲ ಹೇಳಿದ ಕೊಂಡೋಗಿ ಕೊಟ್ಟಪ್ಪ ಹಾಂಗ ಹೇಳಿದ ಆನೆ ಹೇಳಿದೆ ನೀನು ಎಷ್ಟು ಹೇಳ್ತಾರೆ ಬಿದ್ದದ ಎಂತದ ನಿನಗೆ ಕೊಡುದಿಲ್ಲ ಅಡಿ ವಾಪಸ್ ತೆಕ್ಕೊಂಡು ಬಂದು ರಜ ಹಪ್ಪಳ ಹೋದೆ ರಜ ಬಿಂದಿ ಎಲ್ಲ ಮಾಡಿ ಅದರೊಂದು ರಾಯಕ ಹುಳಿಬೆಂದಿ ಮಾಡ್ಕೊಳ್ಳಿ ಆ ಹುಳಿಬೆಂದಿ ಮಾಡಿದ್ರೆ ನಿಂಗೊಗು ಹೇಳಿಕೋ ಈಗ ಬಂದದಿಲ್ಲ ಮಗ ಒಳ್ಳೆ ಬೆಳದ ದೀಪಿ ಆದರೆ ಇದರ ಕೆರೆ ಸಿರೆ ಸಾಕು ಮುಳ್ಳಿನ ತೆಗೆಕೊಳ್ಳಿಲ್ಲ ನಮಗೆ ಇದು ಹಸಿರುಕಾಯಿ ಕೊಡುವ ಮಣೆ ಇದ್ದಲ್ಲ ಅದರಲ್ಲಿ ಬಾರಿ ರಾಯ್ಕೌತು ಕೊರವರೆ ಅಲ್ಲಿಂದಲೇ ಕಟ್ಟಾಕದ ತುಂಡು ಮಾಡಿತ್ತು ಇದ ಇದ ಅಲ್ಲಿಗೆ ಹಿಂಗೆ ಮಾಡಿತ್ತು ಎಷ್ಟು ದೊಡ್ಡ ಹೋಳು ಬೇಕು ನೋಡಿ ತುಂಡು ಮಾಡಿ ಹೋತು ಮೆಟ್ಟು ಕತ್ತಲೆ ಎಲ್ಲ ಸುಮಾರು ಹೊತ್ತು ಬಂಗ ಹೋತು ಚುಲಾವಣೆ ತುಂಡು ಹಾಕಿದ್ಯೋ ಇನ್ನಿದರ ಅಲ್ಲಿಗೆ ಚೋಲಿಯ ಕೆಲಸ ಎಲೆ ಸಾಕು ಎಳತ್ತಾದ್ರೆ ಮಾತ್ರ ಮುಳ್ಳಿನ ಬೇಕದ್ದು ನಡುವುದಕ್ಕೆ ಒಂದು ಹಿಂಗೆ ಗೀಟು ಇನ್ನು ಹೋಳು ಸಣ್ಣ ಬಡಕೆರೆ ತೆಳ್ಳಂಗೆ ಕೊರದ್ರಾದು ಗೂಂಜಿದ ಬೇಕಾದ್ರೆ ಕೊಡಿ ಕೊಡಿ ಲಟ್ಟಿಸಿತ್ತದಾಗಿ ಗೂಂಜಿ ಇಪ್ಪದರ ಇಲ್ಲದರ ಇದೆ ಗೂಂಜಿನ ಮದ ಅಲ್ಲಿ ಹಿಂಗೆ ತೆಗೆಕು ಹಿಂಗೆ ತೆಗೆದತ್ತು ಬೇಗ ಅಷ್ಟು ದೊಡ್ಡಕ್ಕೆ ಹೋಳು ಮಾಡಿತು ಭಾರಿ ಸುಲಭದ ಏರ್ಪಾಡಿದೆ ಕೊರದ ಹೋಳಿನ ಅಮ್ಮಗಳೇ ನೀರಿಂಗೆ ಹಾಕಿಲ್ಲ ಅದರದು ಕಪ್ಪ ಹೌತು ಹುಳಿ ಬಂದಿ ಮಾಡ್ಲೆ ದೀಗುಜ ಹೋಳಿನ ಮದಾಲು ಕೊರದು ನೀರ್ಲಿ ಹಾಕಬೇಕು ಇದರ ಲಾಯಕಕ್ಕೆ ತೊಳೆದು ಎರಡನೇ ಬೇರೆ ನೀರ್ಲಿ ಅಡಿಗೆ ಮಾಡೋದು ಕಾಲು ಚಮಚ ಅರಿಶಿನ ಹೊಡಿ ಒಂದು ಚಮಚ ಮೆಣಸಿನ ಹೊಡಿ ಕಾರಕ್ಕೆ ಬೇಕಾಗಿ ಒಂದು ಕಟ್ಟೆಗೆ ಅಂದರೆ 4 ಇದರ ಸಿಗದಾಯಕು ಒಂದು 2 ಚಮಚ ಉಪ್ಪು ಒಂದು 8 ಬಿತ್ತಿನಷ್ಟು ಹುಳಿ ಒಂದು ಸಣ್ಣ ತುಂಡು ಬೆಲ್ಲ ಒಂದು 25-30 ಗ್ರಾಮ್ ಸೀವು ಮುಂದೆ ಬೇಕಾದ್ರೆ ದೊಡ್ಡ ತುಂಡು ಮಾಡಿ ಕಾರ ಮಾತ್ರ ಸಾಕು ಸೀವು ಬೇಡ ಬೆಲ್ಲವೂ ಬಿಡಿ ಮತ್ತೊಂದು ಒಗ್ಗರಣೆ ಸೆಟ್ಟು ಹೇಳಿದರೆ ಒಂದು ಅದೇ ಅಂತ ಸಾಸನೆ ಒಂದು ಕುಮಟೆ ಮೆಣಸು ಒಂದು 2 ಗಣೆ ಬೇನೆ ಸೊಪ್ಪು 7-8 ಬಿತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿಯ ಸಣ್ಣಕ್ಕೆ ಹೋಳು ಮಾಡಿಯೇ ಫ್ರೈ ಮಾಡುವ ಫ್ರೈ ಬೇಗ ಅಪ್ಪಲು ಆತು ಪರಿಮಾಣ ಬಿಟ್ಟು ಎಲ್ಲರಿಗೂ ಒಂದೊಂದು ಹೋಳು ಸಿಕ್ಕಲು ಆತು ಬೆಳ್ಳುಳ್ಳಿ ಹಿಂಗೆ ಕೊರೆದು ದೊಡ್ಡ ಹೆಸರಾದರೆ ಸಣ್ಣ ಅಣ್ಣಕ್ಕೆ ಹೋಳು ಮಾಡಿ ಅಮ್ಮ ಅದು ಒಂದು ರುಚಿ ಇದರಲ್ಲಿ ಬೆಳ್ಳುಳ್ಳಿಯಲ್ಲಿ ಆಯ್ಕೆಗೆ ಎಣ್ಣೆಲಿ ಕೆಂಪಾಗಿ ಹೊರದ ಮತ್ತೆ ಒಗ್ಗರಣೆ ಹಾಕೋದು ಅದು ಕಡೆಯಂಗೆ ಹಾಡೋದು ಮದಾದ ಈ ಹೋಳಿನ ತೊಳೆದು ಒಳ್ಳೆ ನೀರು ತೆಕ್ಕೊಂಡು ಒಪ್ಪ ಹೋಳಿನ ಲಾಯಕ ಬೇಸಿನಲ್ಲಿ ತೊಳೆದು ಫ್ರೆಶ್ ನೀರು ಒಂದು 1/2 ಲೀಟರ್ನಷ್ಟು ತೆಕ್ಕೊಂಡು ಒಪ್ಪ ಕಮ್ಮಿನ ಹೊತ್ತಿಸಿಡಿ ಪಾತ್ರ ಮಡಿಗೊಳ್ಳಿ ಹೋಳಿಯನ್ನ ಪಾತ್ರಕ್ಕೆ ಹಾಕಿ ಒಂದು 1/2 ಲೀಟರ್ನಷ್ಟು ನೀರು ಹಾಕಿ ನಿಮಗೆ ಎಷ್ಟು ಬೆಂದಿ ಬೇಕೋ ಅಷ್ಟು 1/4 ಲೀಟರ್ ನೀರು ಹಾಕಿ ಹೋಳಿದೆಲ್ಲ ಹಾಕಿ ಲಾಯಕ ಬೇಯಲಿದೆ ಬೇಕಾದ್ರೆ ಮೊದಲು 1 ತುಂಡು ಬೆಲ್ಲ 8 ಬಿತ್ತು ಹುಳಿ 2 ಚಮಚ ಉಪ್ಪು 1 ಚಮಚ ಮೆಣಸಿನ ಹುಡಿ 4 ಚಮಚ ಅರಿಶಿನ ಹುಡಿ 4 ಕಕ್ಕೆಗಾಂದರೆ
ಇಷ್ಟರ ಹಾಕಿ ಒಂದು ಪ್ಲೇಟ್ ಮುಚ್ಚಿಕೊಳ್ಳಿ. ಒಳ್ಳೆ ಬೆಂದು ಸಿಕ್ಕರೆ ಈಗ ಸ್ಟವಿನ ಹೊತ್ತಿಸಿ ಒಂದು ಬಣಲೆ ಮಡಿಕೊಳ್ಳಿ. ಅದಕ್ಕೊಂದು 20 ml ತೆಂಗಿನೆಣ್ಣೆ ಹಾಕಿ ಎಣ್ಣೆ ಬಿಸಿಯಪ್ಪಾಗ ಸಾಸಿವೆ ಕುಂಟೆ ಮೆಣಸು ಹಾಕಿ ಹೊರಿಮ ಹೊರದ ಕೂಡಲೆ ಬೇವಿನ ಸೊಪ್ಪು ಹಾಕೋದು. ಎಣ್ಣೆ ಬಿಸಿ ಆಗ್ತಿದೆ, ಸಾಸಿವೆ ಇದೆ, ಕುಂಟೆ ಮೆಣಸಿದೆ. ಈಗ ಬೇವಿನ ಸೊಪ್ಪು ಹಾಕಿಡು ತೆಂಗು. ಅದು ಫ್ರೈ ಆದ ಕೂಡಲೆ ಬೆಳ್ಳುಳ್ಳಿ ಹಚ್ಚಿ ಮಡಗಿದ ಬೆಳ್ಳುಳ್ಳಿ ಕೆಂಪಪ್ಪನ ಆದ ಹುರಿಯುವ ಕೆಂಪು ಕಲ ಬೇಕಿದೆ. ಕುದಿಯುವಾಗ ಲಾಯಕ ಕೊಂದಲ್ಲಿ ತುಳಸಿ ಕೊಡಿ ಉಳಿದ ಅರಿಶಿನ ಮೆಣಸಿನ ಹುಡಿ ಗಾಂಧರಿ ಮೆಣಸಲ್ಲಿ ಇದ್ದಂತೆ ಹುಳಿಯಲ್ಲ ಲಾಯಕ ಸೆಟ್ ಆಗಲಿ. ಅದಕ್ಕೆ ಒಂದರಿ ಹಿಂಗೆ ತುಳಸಿ ಕೊಟ್ಟಿ ಕುಳಾಯ್ಕ ಈಗ ಅರ್ಧ ಬೆಂತು ಲಾಯಕಕ್ಕೆ ಬೆಂದುಳ್ಳಿ ಹೂಳು ಲಾಯಕಕ್ಕೆ ಬೆಂತು 250 ಮಡಿಯರೆ ಬೆಂದು ಲಾಯಕ ಕರಗು ಕರಗಿ ಮಂದಾಕು. ಇದು ಚೋಲಿ ಇದ್ದ ಕಾರಣ ಅಷ್ಟು ಬೇಗ ಕರಗ, ಯಾಕೆ ನಾವು ಚೋಲಿಯ ಕರೆಸಿದ್ದು ಮಾತ್ರ ಇಲ್ಲ ಬೆಂದದೆಲ್ಲ ಧಾರಾಳ ಸಾಕು. ಇಲ್ಲಿಗೆ ಒಂದು ಒಗ್ಗರಣೆ ಹಾಕಿಕೋ. ಈ ಒಗ್ಗರಣೆ ಬೆಳ್ಳುಳ್ಳಿಗೆಲ್ಲ ಒಳ್ಳೆ ಕೆಂಪಾಗಿ ಹುರಿದು ಹಾಕಿದ್ದು ಈ ಒಗ್ಗರಣೆ ಇದಕ್ಕೆ ಕುದಿಕೋ. ಲಾಯ್ಕೊಂದು ತೊಳಸಿ ಕೊಟ್ಟು ಇನ್ನೊಂದು 5 ನಿಮಿಷ ಕುದಿಯಲಿ ಸಾಕು. ಕೂಶಕ್ಕೆ ಅಶನವುದೇ ಒಳ್ಳೆ ಗಟ್ಟಿ ಮೊಸರು ಇದ್ದರೆ ಈ ಒಂದು ಹುಳಿವೆಂಗಿ ಧಾರಾಳ ಸಾಕಿದ ಭಾರಿ ಲಾಯ್ಕ ಇದು. ಇದ್ರೆ ದೀಗುಜ್ಜೆ ಇದ ದೀಗುಜ್ಜೆ ಹುಳಿವೆಂಗಿ ಬೊಡಿಯುವ ಕ್ರಮ ಇಲ್ಲ. ಪೋಡಿ ಪೊಡಿಗೂ ಬಾಕಿದ ಯಾವುದು ಕೊಡುದರದೆ ತೆಂಗಿನಕಾಯಿ ಬೇಡ, ದೊಡ್ಡಕ್ಕೆ ಎಣ್ಣೆ ಬಸ ಇಲ್ಲ, ಬೆಳ್ಳುಳ್ಳಿ ಆಗದು ಬೆಳ್ಳುಳ್ಳಿ ಹಾಕಡಿ, ಒಳ್ಳೆ ರುಚಿ ಹೇಳಿ. ನಮ್ಮ ಬಾಗಿಲ್ಲ ಆದರೆ ಒಂದೊಂದು ಹಿಂಗೆ ಮಾಡಿ ಉಂಬದು ಲಾಯ್ಕ ಕಾಮ ಆಗದು ಅದೇ.